मीलाद मुस्तफ़ा जो मनाने में लगे हैं, जन्नत में वो घर अपना बनाने में लगे हैं। इडी विश्व के गोतितु येलो पुलिकेशी नगर साकष्टु जागदल्ली मुसलमानर मेले समस्येगळायितु। इंत ओंदु संदर्भदल्ली रक्त शिबिरवन्नु एर्पडिसिद एल्ला संघटनेवरिगू कूड नानु शुभाशय कोरुत्तेने। मीलाद मुस्तफ़ा जो मनाने में लगे हैं, हाँ जी, मीलाद मुस्तफ़ा जो मनाने में लगे हैं, जन्नत में वो घर अपना बनाने में लगे हैं। कुफ्फार हमें रोज़ मिटाने में लगे हैं और सरकार ग़ुलामों को बचाने में लगे हैं। वो नूर अकीदत को बुझाने में लगे हैं, हम शम्मे ईमान जलाने में लगे हैं। मीलाद मुस्तफ़ा जो मनाने में लगे हैं, जन्नत में वो घर अपना बनाने में लगे हैं। समस्त कर्नाटक मत्तु नम्म भारत देश इडी विश्व विश्वद एल्ला मानवीयतेगे प्रवादी पवित्र प्रवादी हजरत मोहम्मद पैगंबर सल्लल्लाहु अलैहि वसल्लम रवर 1443 जन्मोत्सव मीलादुन नबी सल्लल्लाहु अलैहि वसल्लम दा शुभाशयगळन्नु नावु कोरुत्तेवे। ई पवित्र मीलाद हब्बवु ಎಲ್ಲಾ ಜನಾಂಗಕ್ಕೆ ಸರ್ವ ಜನಾಂಗಕ್ಕೆ ಸರ್ವ ಧರ್ಮಕ್ಕೆ ಹೊಸ ಹರುಷ ಹೊಸ ಸಂತಸ ಸಮೃದ್ಧಿ ಒಳ್ಳೆಯ ಆರೋಗ್ಯ ಮತ್ತು ಎಲ್ಲ ಮನಸಲ್ಲಿ ಪ್ರೀತಿ ಸ್ನೇಹ ಬಾಳಲಿ ಬದುಕಲಿ ಅಂತ ನಾವು ಆಶಿಸುತ್ತಾ ಅಲ್ಲಾಹ್ ಪರಮಾತ್ಮನಿಗೆ ನಾವು ಪ್ರಾರ್ಥಿಸುತ್ತಾ ಎಲ್ಲರಿಗೆ ಒಳ್ಳೆಯದಾಗಲಿ ಈ ಮೀಲಾದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ। ಇವತ್ತು ವಿಶ್ವಕ್ಕೆ ಒಂದು ಶಾಂತಿಯ ಸಂಕೇತ, ಇಡೀ ಮಾನವತಾವಾದಿಗೆ ಒಂದು ಮಾರ್ಗದರ್ಶಕರಾಗಿರುವಂತಹ ಪ್ರವಾದಿ ಮೊಹಮ್ಮದ್ ರವರ ಜನ್ಮದಿನಾಚರಣೆ, ಅಂದರೆ ಮೀಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ। ಇದೊಂದು ಸ್ವಲ್ಪ ವಿಭಿನ್ನವಾಗಿ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ, ಇಡೀ ವಿಶ್ವಕ್ಕೆ ಗೊತ್ತಿತ್ತು ಎಲ್ಲೋ ಪುಲಿಕೇಶಿ ನಗರದಲ್ಲಿ ಸಾಕಷ್ಟು ಜಾಗದಲ್ಲಿ ಮುಸಲ್ಮಾನರ ಮೇಲೆ ಸಮಸ್ಯೆಗಳಾಯಿತು। ನಾವು ಇವತ್ತು ಈ ಕಾರ್ಯಕ್ರಮದ ಮೂಲಕ ಒಂದು ಶಾಂತಿಯ ಸಂದೇಶ ಕೊಡ್ತಾ ಇದ್ದೀವಿ। ಆ ಶಾಂತಿಯ ಸಂದೇಶ ಏನಪ್ಪ ಅಂದರೆ, ನಾವು ಯಾವ ಪ್ರವಾದಿ ಮೊಹಮ್ಮದ್ ರವರನ್ನು ಒಪ್ಕೊಂಡು ಜೀವನ ಮಾಡ್ತಾ ಇದ್ದೀವೋ ಅವರ ಸಂದೇಶ ಬೇರೆಯವರಿಗೆ ತೊಂದರೆ ಆಗದೇ ಇರೋವಂಗೆ ಜೀವನ ಮಾಡುವಂತಹ ಸಂದೇಶ ಅವರು ಆಗಿತ್ತು। ಅವರ ಜೀವನದ ಚರಿತ್ರೆಯಲ್ಲಿ ನಾವು ನೋಡಿದ್ರೆ ಆ ಕಾಲದ ಗುಲಾಮರಿಗೆ ಪಕ್ಕಕ್ಕೆ ಸೇರಿಸ್ಕೊಂಡು ಅವರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವಂತಹ ಇತಿಹಾಸನೂ ಕೂಡ ನಮಗೆ ಸಿಗ್ತದೆ। ಅದೇ ರೀತಿ ಗುಲಾಮರಾಗಿರುವಂತಹ ಒಬ್ಬರು ಜೈದ್ ಬಿನ್ ಹಾರಿಸ್ ರಜಿಯಲ್ಲಾಹು ಅನ್ ಅಂಥವ್ರನ್ನ ದತ್ತಕ್ಕೆ ತಗೊಂಡು ಪ್ರವಾದಿ ಮೊಹಮ್ಮದ್ ರವರು ಅವರ ಮನೆಯಲ್ಲೇ ಮಗನ ಥರ ಮಗನ ರೀತಿಯಲ್ಲಿ ಅವ್ರನ್ನ ಸಾಕ್ಕೊಂಡು ಬಂದಿದ್ರು। ನಾವಿವತ್ತು ಯುವಕರೆಲ್ಲ ಸೇರಿ ಸಾಕಷ್ಟು ಬೇರೆ ಬೇರೆ ಸಂಘ ಸಂಸ್ಥೆ ಟಿಪ್ಪು ಸುಲ್ತಾನ್ ಸಂಯುಕ್ತ ರಂಗ ವಕೀಲರು ಎಂಐಎಂ ಪಕ್ಷ ಇವರೆಲ್ಲರೂ ಕೂಡ ನಾವು ಸೇರಿ ಇವತ್ತು ರಕ್ತದಾನ ಮಾಡಿದ್ದೀವಿ। ಬಹುಶಃ ಈ ರಕ್ತ ನಿಜವಾದ ರೀತಿಯಲ್ಲಿ ಅಮಾಯಕರಿಗೆ ಯಾರು ಹಾಸ್ಪಿಟಲಲ್ಲಿ ನರಳ್ತಾ ಇರ್ತಾರಲ್ಲ ಅಂಥವರಿಗೆ ಈ ರಕ್ತ ಉಪಯೋಗ ಆಗಬೇಕು, ಅದು ಕೂಡ ಪ್ರವಾದಿ ಮೊಹಮ್ಮದ್ ರವರ ಹೆಸರಲ್ಲಿ। ಮೊಟ್ಟ ಮೊದಲಿಗೆ ಇಡೀ ವಿಶ್ವದಲ್ಲಿ ಮನುಷ್ಯತ್ವವುಳ್ಳ ಪ್ರತಿಯೊಬ್ಬ ಮಾನವನಿಗೂ ಕೂಡ ಮಹಾನ್ ಮಾನವತಾವಾದಿ ಹಾಗೂ ಸಕಲ ಲೋಕಗಳಿಗೆ ಅಲ್ಲಾಹನ ರೆಹಮತ್ ಆಗಿ ಬಂದಿರುವಂತಹ ಲೋಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನದ ಶುಭಾಶಯಗಳು। ಇವತ್ತಿನ ಈ ಅತ್ಯಮೂಲ್ಯವಾದಂತಹ ಒಂದು ಸಂದರ್ಭದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಏನು ಮಾಡ್ತಾ ಇದ್ದಾರೆ, ರಕ್ತ ಒಂದು ದಾನ ಶಿಬಿರವನ್ನು ಏನು ಮಾಡ್ತಾ ಇದ್ದಾರೆ, ಇದು ನಿಜಕ್ಕೂ ಒಂದು ಒಳ್ಳೆಯ ಸಂದೇಶ ಇಡೀ ಪ್ರಪಂಚಕ್ಕೆ ಹೋಗುತ್ತೆ। ಯಾಕಂದರೆ ರಕ್ತ ಅನ್ನೋದು ಇಡೀ ಪ್ರಪಂಚದಲ್ಲಿ ಇವತ್ತಿಗೂ ಕೂಡ ಯಾವುದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಖಾಂತರ ಹೊಸದಾಗಿ ಸೃಷ್ಟಿ ಮಾಡಲು ಬರದೇ ಇರುವಂತಹ ಒಂದು ಅಲ್ಲಾಹನ ಒಂದು ವಿಶಿಷ್ಟವಾದಂತಹ ಇದೊಂದು ನಮಗೆ ನೈವೇದ್ಯ ಅಂತ ನಾವು ಹೇಳ್ಬೋದು। ಇಂಥ ಒಂದು ಸಂದರ್ಭದಲ್ಲಿ ರಕ್ತ ಶಿಬಿರವನ್ನು ಏರ್ಪಡಿಸಿದ ಎಲ್ಲ ಸಂಘಟನೆಯವರಿಗೂ ಕೂಡ ನಾನು ಶುಭಾಶಯ ಕೋರ್ತೇನೆ। ಜೊತೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರುವಂತಹ ಒಂದು ಮುಖ್ಯವಾದ ವಿಚಾರ ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತದೆ। ಅವರು ಈ ಜನ್ಮ ದಿನಾಚರಣೆ ಅಂಗವಾಗಿ ಏನಪ್ಪ ಅಂತಂದರೆ, ನಿಮ್ಮ ಮನೆಯ ಪಕ್ಕದಲ್ಲಿರುವಂತಹ ಯಾವುದೇ ಜಾತಿ ಯಾವುದೇ ಧರ್ಮಕ್ಕೆ ಸೇರಿದ ವ್ಯಕ್ತಿ
ಒಂದು ವೇಳೆ ಅವನು ಉಪವಾಸವಿದ್ದರೆ ನೀನು ಒಳ್ಳೆಯ ಮುಸ್ಲಿಮನ ಆಗಿರಲು ಸಾಧ್ಯವಿಲ್ಲ ಅಂತ ಪ್ರವಾದಿಯವರು ಹೇಳ್ತಾರೆ ಜೊತೆಗೆ ಅವರು ಹೇಳ್ತಾರೆ ಒಂದು ವೇಳೆ ನೀನು ನಿನ್ನ ಮಕ್ಕಳಿಗೆ ಪ್ರೀತಿಸುವುದಾದರೆ ನಿನ್ನ ಮುಂದೆ ಒಂದು ವೇಳೆ ತಬ್ಬಲಿಯಾದಂತ ಬೇರೆ ಮಕ್ಕಳು ಇದ್ದಾಗ ನಿನ್ನ ಮಕ್ಕಳನ್ನು ಪ್ರೀತಿ ಮಾಡದಿರು ಅಂತ ಹೇಳುವಂತ ಸಂದೇಶ ಇದೆ ಅದರ ಅರ್ಥ ಏನಪ್ಪಾ ಅಂದ್ರೆ ಇನ್ನೊಬ್ಬರ ಮನಸ್ಸಿಗೆ ಯಾವುದೇ ರೀತಿಯಲ್ಲಿ ಒಂದು ಕ್ಷುಲ್ಲಕವಾದ ರೀತಿಯಲ್ಲಿ ಕೂಡ ನೋವನ್ನು ಉಂಟು ಮಾಡಬೇಡ ಅನ್ನುವಂತ ಮೆಸೇಜ್ ಕೊಟ್ಟಂತ ಮಹಾನ್ ಮಾನವತಾವಾದಿಗೆ ನಾವು ಇವತ್ತು ನೆನೆಯೋಣ ಇಡೀ ಪ್ರಪಂಚವೇ ಇವತ್ತು ಒಂದಾಗಿ ಅವರಿಗೆ ಒಂದು ಸಲಾಮನ್ನು ಅರ್ಪಿಸೋಣ ಅಂತ ಹೇಳ್ತೇನೆ ಜೈ ಭೀಮ್ ಜೈ ಭಾರತ್ ಆಜ್ ಪುಲಕೇಶಿ ನಗರ ಕಾನ್ಸ್ಟಿಟ್ಯೂಯೆನ್ಸಿ ಮೇ ಆಜ್ ಅಲ್ಹಮ್ದುಲಿಲ್ಲಾ आज कई सारे इदारे मिलके आज मिलादुन नबी के मौके पर रसूलुल्लाह के नाम पर आज ये ब्लड कैंप चलाया गया है। आज इसका मकसद जो है आज ये कैंप चलाने का, जैसे कि हर साल ये जुलूस निकलते थे उससे कुछ फ़ायदा होता नहीं था, देखिए जुलूस निकालने से क्या फ़ायदा होता था, लेकिन आज एक मकसद से रसूलुल्लाह सल्लल्लाहु अलैहि वसल्लम का एक मकसद था दुनिया में अमन का। इस्लाम का मायने अमन है, पीस है, तो अमन के आज अमन को बढ़ावा देते हुए जिस तरह की यहाँ पे ज़रूरत है आज, आज इस इलाके में अमन की सख्त ज़रूरत है और लोगों को इंसानियत को आज बचाने के लिए जो कैंप चलाया गया ब्लड कैंप, ये हर साल होते रहता है। इसके अंदर बहुत से इदारों के मुख्तलिफ तंजीमें मिलकर यहाँ मिलादुन्नबी सल्लल्लाहु अलैहि वसल्लम के मौके पर ये जो ब्लड कैंप कर रहे हैं, ये ब्लड कैंप से एक संदेशा दे रहे हैं कि हर जात पात के जो भी है, जो भी ज़रूरतमंद है, इनके लिए ब्लड कैंप यहाँ से ब्लड हमारा ये जो ग्रुप है इनके अवज़ में देते हैं। ब्लड डोनेट कैंप हमारा चल रहा है, डोडी गने भी करे, यहाँ भी माशाल्लाह चल रहा कुछ है, इंशाल्लाह चल रहा कुछ हैगा। इंशाल्लाह हमें कोशिश करती हूँ सल्लम से मिला दे नबी को ब्लड देना, बड़ी क्या भी चीज़ें जान देते उनके बारे में, क्या भी कुर्बान है देने वाला देता कुर्बानी, बहुत जिन्हें बहुत चीज़ें कुर्बानी देते हैं। ये हमारा छोटा काम है, अल्लाह इंशाल्लाह आइंदा भी बड़ा करेंगे, सोचेंगे।